ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುಡಲ್ಗಿ ಆರ್ಮಿ ಎಜುಕೇಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನ ಬಹಳಷ್ಟು ಜನ ಭಾವಿ ಮಹಿಳಾ ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಸರ್ ವುಮನ್ ಮಿಲಿಟರಿ ಪೊಲೀಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ ಅಂತ. ಇವತ್ತಿನ ದಿನ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ವಿ. ಯಾರಾದರೂ ಮಹಿಳಾ ಅಭ್ಯರ್ಥಿಗಳು, ನಿಮ್ಮ ಸ್ನೇಹಿತರು ಆರ್ಮಿ ಸೇರ್ಬೇಕಂತಕ್ಕಂಥ ಇಂಟ್ರೆಸ್ಟ್ ಇದ್ದವ್ರು ಇದ್ರೆ ಈ ಒಂದು ವಿಡಿಯೋನ ಅವರಿಗೆ ಮಿಸ್ ಮಾಡದೆ ಶೇರ್ ಮಾಡಿ. ಇವತ್ತಿನ ದಿನ ವುಮನ್ ಮಿಲಿಟರಿ ಪೊಲೀಸ್ ಫೋರ್ಸ್ದು ಆಗಸ್ಟ್ 9ರಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಆಗಸ್ಟ್ 9ರಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟು ಸೆಪ್ಟೆಂಬರ್ 5 ತನಕ ಲಾಸ್ಟ್ ಡೇಟ್ ಇದೆ. ಅದೇ ರೀತಿಯಾಗಿ ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅಂದರೆ, ಇದ್ರದ ರ್ಯಾಲಿಯು ಬೆಂಗಳೂರಲ್ಲಿ ನಡೀತದೆ. ಬೆಂಗಳೂರೊಳಗೆ ರ್ಯಾಲಿ ನಡೀತದೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಮಹಿಳಾ ಅಭ್ಯರ್ಥಿಗಳು ಕೂಡ ಈ ಬೆಂಗಳೂರು ರ್ಯಾಲಿ ಒಳಗೆ ಪಾರ್ಟಿಸಿಪೇಷನ್ ಮಾಡಬೇಕು. ಅದೇ ರೀತಿ ಒಳಗೆ ಈ ರ್ಯಾಲಿ ಒಳಗೆ ಫಸ್ಟಿಗೆ ಏನಿರ್ತದೆ ಅಂದರೆ ರೀ, ಫಿಸಿಕಲ್ ಇರ್ತದೆ. ಫಿಸಿಕಲ್ಲು 1600 ಮೀಟ್ರ್ ಇರ್ತದೆ, ಅಂದರೆ 400 ಮೀಟರ್ ಗ್ರೌಂಡನ್ನು 4 ರೌಂಡ್ ಕಂಪ್ಲೀಟ್ ಮಾಡಬೇಕು. ಅವಾಗ 1600 ಮೀಟರ್ ಆಗ್ತದೆ. ಟೈಮಿಂಗು 7 ನಿಮಿಷ ಇರ್ತದೆ. ಅದೇ ರೀತಿಯಾಗಿ ನಿಮ್ಮದು ಮಿನಿಮಮ್ ಹೈಟು 162 ಸೆಂಟಿಮೀಟರ್ ಹೈಟ್ ಇರಬೇಕು. ಅದೇ ರೀತಿಯಾಗಿ ನಿಮ್ಮ ಎತ್ತರಕ್ಕೆ ತಕ್ಕಂತೆ ನಿಮ್ಮ ತೂಕವು ಕೂಡ ಇರುತ್ತೆ. ನೆಕ್ಸ್ಟು ಲಾಂಗ್ ಜಂಪ್ ಇರ್ತದೆ. ಹಾಂ, ಲಾಂಗ್ ಜಂಪು 9 ಅಥವಾ 10 ಫೀಟು ಲಾಂಗ್ ಜಂಪ್ ಇರುವಂಥ ಸಾಧ್ಯತೆ ಇರ್ತದೆ. ಅದೇ ರೀತಿಯಾಗಿ ಫಿಸಿಕಲ್ ಇಷ್ಟೆಲ್ಲ ಕ್ಲಿಯರ್ ಆದ ನಂತರ ನೆಕ್ಸ್ಟ್ ಯಾವ್ದು ಇರ್ತದೆ ರೀ, ಮೆಡಿಕಲ್ ಸೆಕ್ಷನ್ ಒಳಗೆ ಮೆಡಿಕಲ್ ಇರ್ತದೆ. ನೆಕ್ಸ್ಟ್ ವಿಡಿಯೋದಾಗ ಡೀಟೇಲ್ ಆಗಿ ಮೆಡಿಕಲ್ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ. ಆ ವಿಡಿಯೋನ ಫಾಲೋ ಅಪ್ ಮಾಡಿ ನಿಮಗೆ ಮೆಡಿಕಲ್ ಬಗ್ಗೆ ಐಡಿಯಾ ಬರ್ತದೆ. ಫಿಸಿಕಲ್ಲು ಮೆಡಿಕಲ್ಲು ಕ್ಲಿಯರ್ ಆದ ನಂತರ ನಿಮಗೂ ಕೂಡ ಎಕ್ಸಾಮ್ ಇರ್ತದೆ. ಈ ಎಕ್ಸಾಮ್ ಕ್ಲಿಯರ್ ಆದರೆ ನೀವು ಅಗ್ನಿಪಥ್ ಯೋಜನೆಯಲ್ಲಿ ವುಮನ್ ಮಿಲಿಟರಿ ಪೊಲೀಸ್ ಫೋರ್ಸ್ಗೆ ಜಾಯಿನ್ ಆಗ್ಬೋದು. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.